ಶಿಶುವನ್ನು ತಂದು ಕಂಸನ ಕೈಗೊಪ್ಪಿಸಿ ಶ್ರೀಕೃಷ್ಣ ಕಥಾ ಹೃದಯಂ ಏನೆಂಬುದನ್ನು ನಿರೀಕ್ಷಿಸಿ ಶುಭವಾಗಲಿ. ಬಬರು ಬಾರು ಗೋಬಾಲ ವನಮಾಲ ಬಬರು ಬಾರು ಗೋಬಾಲ ವನಮಾಲ ಶ್ರೀ ಲೋಲ ಬಾಬಾ ಓಹ್ ಬಾಬಾ ಆಹಾ ಬಬರು ಬಾರು ಗೋಬಾಲ ವನಮಾಲ ಶ್ರೀ ಲೋಲ ಹರಿ ವನಮಾಲ ಶ್ರೀ ಲೋಲ ಹರಿ ವನಮಾಲ. ಶ್ರಾವಣದ ನಟ್ಟಿರುಳು ರಾತ್ರಿಯಲ್ಲಿ ಶ್ರಾವಣದ ನಟ್ಟಿರುಳು ರಾತ್ರಿಯಲ್ಲಿ ಶ್ರಾವಣದ ನಟ್ಟಿರುಳು ರಾತ್ರಿಯಲ್ಲಿ ದೇವಕಿಯ ಎಂಟನೇ ಗರ್ಭದಲ್ಲಿಯೋ ದೇವಕಿಯ ಎಂಟನೇ ಗರ್ಭದಲ್ಲಿಯೋ ಶ್ರಾವಣದ ನಟ್ಟಿರುಳು ರಾತ್ರಿಯಲ್ಲಿ ಶ್ರಾವಣದ ನಟ್ಟಿರುಳು ರಾತ್ರಿಯಲ್ಲಿ ದೇವಕಿಯ ಎಂಟನೇ ಗರ್ಭದಲ್ಲಿಯೋ ದೇವಕಿಯ ಎಂಟನೇ ಗರ್ಭದಲ್ಲಿಯೋ ಬಾಬಾ ಬಾಬಾ ಎಂತ ಕಡೆ ಎಂತ ವಿಶೇಷ ವಿಶೇಷ ಇಲ್ಲ ಗೊತ್ತಿಲ್ಲ ಇಲ್ಲಪ್ಪ ವಿಶೇಷ ಮರದ ತುದಿಯಲ್ಲಿ ಚಿಗುರು ಚಿಗುರು ಉಗುರಿನ ತುದಿಯ ಬೆರಳಿನ ತುದಿಯಲ್ಲಿ ಉಗುರು ಉಗುರು ಹುಟ್ಟಿದ್ದು ಹೌದಾ ಹೌದಪ್ಪ ಮರದ ತುದಿಯಲ್ಲಿ ಚಿಗುರು ಹುಡ್ತು ಬೆರಳ ತುದಿಯಲ್ಲಿ ಉಗುರು ಹುಡ್ತು ಸರಿ ನೆನ್ ಮಾಡ್ಕೊಳ್ಳಿ ನನ್ನ ಹೊಟ್ಟೆಯಲ್ಲಿ ನಮ್ಮ ಅಪ್ಪ ಹುಟ್ಟಲು ನಿನ್ನ ಹೊಟ್ಟೆಯಲ್ಲಿ ನಿನ್ನ ಅಮ್ಮ ಹುಟ್ಟದ ನಮ್ಮ ಅಪ್ಪ ಶ್ರೀಕೃಷ್ಣ ಹುಟ್ಟಿದ್ದು ಎಲ್ಲ ತಾಯಿ ಹೊಟ್ಟೆ ಹುಟ್ಟಿದ್ದು ಎಲ್ಲ ಹುಟ್ಟಿದ್ ಸರಿ ಹೌದಾ ಆದ್ರೆ ಪ್ರಪಂಚಕ್ಕೆ ದೇವರು ಅದೇ ಹೇಳಿಕೊಟ್ಟದ್ದು ಯಾಕೆ ಹೇಳುದು ದೇವರು ಅಂತ ಕೆಲವರು ಹೇಳ್ತಾ ಇದ್ದಾರೆ ನಂಗೆ ಕೆಲವು ಸಲ ಅನುಮಾನ ಶುರುವಾಗ ಏನು ಅನುಮಾನ ಅಲ್ಲ ಹೂಗಾ ಇಲ್ವಾ ಹೂಗಾ ಇಲ್ವಾ ನಾವು ಇದ್ದ ರೀತಿ ನಮ್ಮೊಟ್ಟಿಗೆ ಕೂತ್ಕೊಳ್ಳುದು ನಮ್ಮೊಟ್ಟಿಗೆ ಇರುವುದು ನಾವು ಐದು ಕೆಲವು ಸಲ ಸುಮ್ಮನೆ ಇತ್ತ ಹೌದಾ ಒಂದೊಂದು ಸಲ ದೇವರು ಹೌದಲ್ವಾ ಹೌದಲ್ವಾ ಅನುಮಾನ ಶುರುವಾಗ ನೂರು ನೂರು ಹೌದೇ ಹೌದಲ್ಲ ಮತ್ತೆ ಹಾಗೆ ಎಲ್ಲೆಲ್ಲೂ ಇದ್ದಾನೆ ಹಾಗಾಗಿ ದೇವ್ರು ಎಷ್ಟೇ ಇದ್ರು ನಮ್ ಪ್ರೀತಿ ಅವನ ಮೇಲೆ ಯಾಕೆ ನಮ್ಮನ್ಸವ್ರು ಒಟ್ಟಿಗೂ ಇದ್ನಲ್ಲ ನಿನ್ನ 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 ಭಾಗ್ಯ ನನ್ನ ಭಾಗ್ಯವ ಹೇಳು ನಿಮ್ಗೆ ಹೋಗುವ ನಂಗೆ ಗೊತ್ತಿಲ್ಲ ಯಾಕೆ ಹೇಳಿ ಎಷ್ಟೊತ್ತಿ ನಮ್ಮೊಟ್ಟಿಗೆ ಇರುವುದು ಹೌದು ಅವ ಎಲ್ಲಾ ಕಡೆಗಿದ್ರು ಇರ್ತಾನಂತ ಹೇಳ್ತಾರೆ ಹೌದಾ ಎಲ್ಲಾ ಕಡೆಯಲ್ಲಿದ್ದಾನೆ ದೇವರೊಂದು ಹಾಗೆ ಅಲ್ವಾ ಈಗ ನನ್ನ ಹೃದಯದಲ್ಲಿ ನನ್ನ ಹೃದಯದಲ್ಲಿ ನಿನ್ನ ಹೃದಯದಲ್ಲೂ ಇದ್ದಾನೆ ನಿಮ್ಮ ಹೃದಯದಲ್ಲಿ ಇಲ್ಲಿಯೂ ಇದ್ದಾನೆ ನಿಮ್ಮ ಎಲೆಯೊಳಗೂ ಇದ್ನ ಮತ್ತೆ ಹಾಗಿದ್ರು ಚೂರಿ ಉಂಟು ಹೇಳಿ ಚೂರಿ ಇದ್ರು ಕೊಡಿ ನಿಮ್ಮ ಎಲೆ ಬಗೆಯುತ್ತೆ ನೋಡುವ ಒಂದ್ ಕೆಲಸ ಮಾಡುವಲ್ಲ ನಿನ್ನ ಎದೆಯನ್ನೇ ಬಗೆದು ನೋಡುವ ಎಂತ ಮಾತಾಡ್ತೀವಿ ಅನುಮಾನ ಇರುವುದು ಯಾರಿಗೆ ನನಗೆ ನಿಮ್ಗೆ ಅನುಮಾನ ನನಗಲ್ಲ ಅನುಮಾನ ಇರುವುದು ನನಗಲ್ವಾ
ಪ್ರಥಮವಾಗಿ ನಿನ್ನ ಎದೆ ಬಗ್ಗೆ ದೇವ್ ಸಿಕ್ತಾನ ನೋಡುವ ಆಮೇಲೆ ಮತ್ತೆ ಸ್ವಾಮಿ ಅವನು ದೇವರಾಗಿತ್ತು ಸತ್ಯ ಹೋಗಾದ್ರೆ ನಮ್ಮೊಟ್ಟಿಗೆಲ್ಲ ಇದ್ದಾನಿಂತದೋ ಅದೇ ನಮ್ ಭಾಗ್ಯ. ನಾನು ನೋಡಿ ಇಷ್ಟೊತ್ತಾದ್ರೂ ಬರ್ಲಿಲ್ಲ, ಇಷ್ಟೊತ್ತಿಗೆ ಬರ್ತೇನೆ ಅಂತ ಯಾವತ್ತು ಹೇಳುವಾಗ ಇನ್ನೂ ಬರ್ಲಿಲ್ಲಲ್ಲ. ಒಂದೊಂದ್ಸಲ ನನ್ನ ಸಿಟ್ಟು ಬರುವ ಹಾಗೆ ಮಾಡ್ತಾನೆ ಅವ. ಇವತ್ತು ಅವನು ಬಂದಕ್ಕೆ ಹೋದಾದ್ರೆ ಅವನಲ್ಲಿ ಮಾತೇ ಇಲ್ಲ, ನಾನು ಸುಮ್ಮನೆ ಮಾತೇ ಇಲ್ಲ. ಹೌದಾ? ಆಗಿರೆ ಎಡೆಯಳು
ಅದಕ್ಕಿಂತಲೂ
ನಾನು ಎಲ್ಲೆಲ್ಲೋ ಬೇರೆ ಕಡೆ ಎಲ್ಲ ಹೋಗುವುದು. ಹೌದು, ಆದ್ರೂ ನೀನು ಎಲ್ಲಾದ್ರೂ ಸಿಕ್ತೀಯ. ನೀ ಹೋದಿ ಎಲ್ಲಾ ಕಡೆ ಹೋಗ್ಲಿಕ್ಕೆ ನಂಗಾಗುವುದಿಲ್ಲ ಅಲ್ಲ, ಹಾಗಾಗಿ ನಾನು ಸಿಗುವಂತ ಜಾಗದಲ್ಲಾದ್ರೂ ಸಿಗ್ತೇನೆ. ಅದಕ್ಕಿಂತಲೂ ನೀನು ಹೋದ ಎಲ್ಲ ಜಾಗದಲ್ಲಿಯೂ ನನಗೆ ಹೋಗ್ಲಿಕ್ಕೆ ಆಗುವುದಿಲ್ಲ. ಅಲ್ಲ, ನೀ ನಾ ಹೋದ ಜಾಗ ಹೋಗುದು ಬೇಡ. ಆದ್ದರಿಂದ ಅನಿವಾರ್ಯವಾಗಿ ಹೌದೇನೋ, ಎಲ್ಲವರು ಎಲ್ಲ ಕಡೆಯಲ್ಲೂ ಯಾವಾಗಲೂ ಬಂದಾಗ ಇರ್ಲಿಕ್ಕೆ ಆಗ್ತದ? ಆಗುದಿಲ್ಲ. ಆದ್ರೆ ನಿನ್ನ ಬಗ್ಗೆ ಒಂದು ಮಾತು, ಅವ ಎಲ್ಲ ಕಡೆಗೆ ಇದ್ದಾನೆ ಅಂತ ಹೇಳ್ತಾರೆ, ಇನ್ನೊಂದು ಜನ ನೋಡೋದು ಇಷ್ಟಿ ಬೇಡ. ನನಗೋದು ಹೌದು ಅನಿಸಿದೆ ಒಂದೊಂದ್ಸಲ. ತಪ್ಪ, ಎಲ್ಲ ಕಡೆಯಲ್ಲಿ ಇರುತ್ತಾನೆ ಅದು ಭಕ್ತರ ಅತಿಶಯೋಕ್ತಿಯ ಭಾವನೆ. ಹೌದಾ? ಹಾಗಂತ ನಿಜವಾದ ಅರ್ಥ ಯಾವುದು ಗೊತ್ತುಂಟ? ಎಲ್ಲಾ ಕಡೆಯಲ್ಲಿಯೂ ಇರುವ ಸಾಮರ್ಥ್ಯ ಉಂಟು ಎನ್ನುವುದು ಅರ್ಥ. ಉದಾಹರಣೆಗೆ ಹೇಳ್ತೇನೆ, ಗರುಡ ಒಂದು ವಾಹನ. ಹೌದಾ? ಗರುಡ ವಾಹನ ಅಲ್ವಾ? ಆ ವಾಹನ ಇರುವುದು ಯಾಕಾಗಿ? ತಿರುಗಾಟ ವಾಹನ ಅಂತ ಹೇಳಿದಷ್ಟಕ್ಕೆ ಅಲ್ವಾ? ಆದರೆ ಅಡುಗೆ ಮನೆಯಿಂದ ಜಗಲಿಗೆ ಬರ್ಲಿಕ್ಕೂ ವಾಹನ ಬಳಸ್ತಾರೆ, ಅದು ಒಂದು ತಿರುಗಾಟ ಅಲ್ವಾ? ಅಡುಗೆ ಮನೆಯಿಂದ ಜಗಲಿಗೆ ಬರ್ಲಿಕ್ಕೆ ಬಳಸ್ತಾರೆ ಅಲ್ವಾ? ಈಗ ಅದು ಒಂದು ಸಣ್ಣ ತಿರುಗಾಟ ಅಲ್ವಾ? ಅದು ಅದಕ್ಕೆಲ್ಲ ನಾವು ತಿರುಗಾಟ ಅಂತ ಹೇಳಿದ್ವಿ. ಅದು ಹೇಳದೇ ಇದ್ರೂ ಅರ್ಥ ಉಂಟೆ, ಅದುಂಟೆ. ಈಗ ನಾವು ಹೇಳ್ತೇವೆ ಎನ್ನುವ ಲೆಕ್ಕದಲ್ಲಿ ಆ ಕಾರ್ಯಕ್ರಮ ಆಗುವುದಲ್ಲ. ಆ ಕಾರ್ಯಕ್ರಮಕ್ಕೆ ಅರ್ಥ ಉಂಟೆ. ತಿರುಗಾಟ ಮಾಡುವುದು ಅಂದ್ರೆ ಒಂದು ನಾನು ಹೆಜ್ಜೆ ಹಾಕುವುದು, ಅದಕ್ಕೆ ತಿರುಗಾಟವೇ. ಅಂದ್ರೆ ಎಲ್ಲಾ ಕಡೆಯಲ್ಲಿಯೂ ಇರುತ್ತಾನೆ ಎನ್ನುವ ಅರ್ಥಕ್ಕಿಂತಲೂ ಎಲ್ಲಾ ಕಡೆಯಲ್ಲಿಯೂ ಇರುವ ಸಾಮರ್ಥ್ಯ ಉಂಟು, ಅದು ನಿಜವಾದ ಅರ್ಥ. ಹಾಗೆ ನೀ ಹೇಳಿ ಮಾಡ್ತಿಲ್ಲ ಅಷ್ಟೇ ಅಲ್ವಾ? ಅಷ್ಟೇ ಅಂದ್ರೆ ಅಷ್ಟು ಲಘು ಮಾಡಬೇಡ. ಆ ಸಾಮರ್ಥ್ಯ ಉಂಟು ಅಂತ ಇರ್ಲಿ. ಆ ಗಿರಿಯಡೆಯಲ್ಲಿ ಹೋಗುಗಳನ್ನ ಕಾಯುವುದಕ್ಕೆ ಹೋಗ್ಬೇಕು ನಾವು. ನಿತ್ಯದ ಪದ್ಧತಿ ಅದು. ಈಗ ಹೋಗುವುದು ಹೌದು, ತಿರುಗಾಟದ ವ್ಯವಸ್ಥೆ ಎಲ್ಲ ಮಾಡ್ಕೊಂಡಿದ್ಯಾ? ನಾನು ಮಾಡದೇ ಇರ್ತೇನೆ. ನಮ್ಮಿಬ್ಬರು ತಿರುಗಾಟದ ವ್ಯವಸ್ಥೆ ಉಂಟೆ. ಎಂತ ವ್ಯವಸ್ಥೆ ಮಾಡಿದ್ಯಾ? ವಾಹನ ಎಲ್ಲ ನಡ್ಕೊಂಡೇ ಹೋಗ್ಬೇಕು. ನಡ್ಕೊಂಡೇ ಹೋಗುದೇ? ಯಾಕಂದ್ರೆ ಹೋಗುಗಳು ಮುಂದಿರ್ತಾವಲ್ಲ. ನಾನು ನಡ್ಕೊಂಡೇ ಹೋಗುದೇ. ನಾವು ಅದೇ ವ್ಯವಸ್ಥೆ. ಹಸಿವಾದ್ರೆ ಅದಕ್ಕೆ ವ್ಯವಸ್ಥೆ ಮಾಡ್ಕೊಂಡು ಬಂದೆ ನಾನೇ. ಹೆಜ್ಜನ ನಂಗೆ ನಿನ್ ಗುಣ ಬಿಟ್ಟಿಲ್ವಾ? ಹಾಗೆ ಅದು ನಾಳೆ ನೀನನ್ನು ಸಿಕ್ಕಿದ್ರೆ ಇದ್ರೆ ಕಷ್ಟ. ಅದು ಅದು ವಾಸ್ತು ಕೆಲವ್ರಿಗೆ ಆ ಸಮಸ್ಯೆ ಉಂಟು ಹೇಳಿ. ಇವತ್ತು ಏನಾದ್ರು ಹೇಳುವ ಮುಖ್ಯ ಅಲ್ಲ, ನಾಳೆ ಸಿಕ್ಕಿದ್ರೆ. ಅದು ಸಮಸ್ಯೆಲ್ಲೇ ಎಷ್ಟೋ ಸುಧಾರಕ್ಕೆ ಹೋಗ್ತದೆ ಇವತ್ತು. ಇನ್ನು ನೀ ಹೇಳಿದೆಯಲ್ಲ ನಾನು ಅವಳಕ್ಕಿ ಮೋಸ್ಟ್ ತಗೊಂಡಿದ್ದ ನೋಡಿದ್ಯಾ? ನನಗೆ ಯಾವ್ದು ಇಷ್ಟ ಅಂತ ನಿನ್ಗೆ ಗೊತ್ತುಂಟು. ನನಗೂ ಅದೇ ಇಷ್ಟ. ಅವಳಕ್ಕಿ ಮೋಸ್ಟ್ ನಾನು ಗೋಡಿ ಚಿತ್ರ ಕಟ್ಕೊಂಡು ಬಂದಿದ್ದೆ. ನಿನ್ ಕರ್ಮ ಯಾಕೆ ಒಳ್ಳೆ ಹಳೆ ತಿಮ್ಮದಕ್ಕೆ ಅರ್ಥ ಆಯ್ತು. ಅವಲಕ್ಕಿ ಮೊಸರನ್ನು ಕೋಣಿಕಿಲ್ಲ ಕಟ್ಕೊಂಡು ಬರುವುದೇನಾ? ಪರಿಶುದ್ಧವಾದ ಆಹಾರ ಸೇವಿಸಬೇಕು ಅಂತಾದ್ರೆ ಅದನ್ನ ನಾವು ಪ್ರಯಾಣಕ್ಕೆ ಸಿದ್ಧಗೊಳಿಸುವಾಗಲೂ ಪರಿಶುದ್ಧವಾಗಿಯೇ ಸಿದ್ಧಗೊಳಿಸಬೇಕು. ಅವಲಕ್ಕಿ ಮೊಸರು ತೆಗೆದು ಗೋಣಿಕಿದಲ್ಲಷ್ಟೇ ಹಾಕುವ ಅದು ಮತ್ತೆ ಬಾಳೆಯನ್ನು ಬಾಡಿಸಿ ಅವಲಕ್ಕಿ ಮೊಸರಾಕಿ ಸರಿ ಸೇರಿಸಿ ಒಂದು ಹದ ಪ್ರಮಾಣದ ದಪ್ಪ ಬಂದ ಮೇಲೆ ಅದನ್ನು ತೆಗೆದು ಬಾಡಿದ ಬಾಳೆಯಲ್ಲಿ ಹಾಕಿ ಮಡಿಸಿ ಅದನ್ನು ಮಡಿಸಿ ಕಟ್ಟಿಕೊಂಡು ಆಮೇಲೆ ಗೋಣಿ ಚಿತ್ರದಲ್ಲಿ ಇಟ್ಟುಕೊಂಡು ಬಂದಿದ್ದ ವ್ಯವಸ್ಥೆ. ಯಾಕೆಂದ್ರೆ ಬಾಳೆ ಎಲೆಯನ್ನು ಹಾಗೆ ನಾವು ಹಿಡ್ಕೊಂಡು ಹೋದ್ರೆ ಹರಿದು ಸೋರಿ ಹೋದ್ರೆ ಕಷ್ಟ ಅಂತ ಭಾವಿಸಿದ್ದೇನೆ. ಭದ್ರತೆ ಬೇಕಲ್ಲ, ಹತ್ತು ಗೋಣಿ ಚೀಲ ಭದ್ರತೆ. ಹೌದಲ್ಲ? ಹೌದು. ಹೋಗ್ಬೇಕು. ಹೋಗುವಲ್ಲಿ ನೀನೊಂದು ಹೇಳಿದ್ಯಲ್ಲ, ಇವತ್ತು ನಾನು ನಿಮ್ಗೆ ಸಿದ್ಧನಾಗಿ ಬಂದಿದ್ದೆ. ಸ್ಪರ್ಧಾತ್ಮಕ ಬುದ್ಧಿ ಇರಬೇಕು, ಸ್ಪರ್ಧಾತ್ಮಕ ಬುದ್ಧಿ ಇರಬೇಕು, ಬೆಳವಣಿಗೆ ದೃಷ್ಟಿಯು ಒಳ್ಳೆಯದು ನಿಜವಾಗಿ ಅಂತ ಹೇಳಿದ್ಯಲ್ಲ. ಹೌದಾ? ಹೇಳಿದಿಲ್ಲ. ಕೆಲವು ಸ್ಪರ್ಧೆ ಹೆಚ್ಚಾದ್ರೆ ಸಮಯ ಹಾಳಾಗ್ತದೆ. ಅದು ಬೇರೆ ಸಮಯ ಹೆಚ್ಚಾಗಿ ಅಲ್ಲ, ಕೆಲವು ಹಾಳಾಗ್ತದೆ. ಆದ್ರೂ ನಾನು ಇವತ್ತು ಅಲ್ಲಿ ಇದ್ದದ್ದನ್ನು ಮಾಡುವಂತ ವಿಚಾರ ಮಾಡ್ಕೊಂಡಿದ್ದೇನೆ. ಸ್ಪರ್ಧೆ ಹೊರಡುವುದು ಗಿರಿಗಲ್ವಾ? ಹೌದು. ನಾನು ಪ್ರಥಮ ಹೋಗುತ್ತಿದ್ದ ನೀನ್ ಪ್ರಥಮ ಹೋಗುತ್ತಿದ್ದು ನೋಡ್ಬೇಕು. ಅದೊಂದು ಸ್ಪರ್ಧೆ. ಹೌದಾ? ಒಂದೇ ಗೆರೆ ಸಾಕ? ಎರಡು ಗೆರೆ ಆದ್ರೆ ಇದಕ್ಕೆ ಸಾಕಬಹುದು. ಅದ್ರ ದಾಟ್ಲಿಕ್ಕಿಲ್ಲ. ನಿತ್ಕೋ. ನಾನು ಮೂರುವರೆಗೆ ಇಳಿಸ್ತೆ. ಮುಂದಾಯ್ತು, ಕಾಲು ಮುಂದಾಯ್ತು, ಹಿಂದೆ ಬರ್ಬೇಕು. ಗೆರೆಗೆ ಕಾಲು ಸಾಕು. ಮತ್ತೆ ಪ್ರಥಮ ಬಂದ್ರು ಹೋಗಿ ಮತ್ತೆ ಇಬ್ರು ಓಟ. ಈಗ ನೀ ಬರುವಾಗ ಮತ್ತೆ ಏನು ತಕೊಂಡದ್ದೇನಿಲ್ಲಲ್ಲ. ಒಂದು ವಿಷಯ, ನಾನು ನೀವು ಉಳಿದ ಸಂದರ್ಭ ಎಂತಾಳೆ ಇದಕ್ಕೂ ಹೆಚ್ಚು
ಅವರು ಹಾಕಿದಂತಹ ಅನ್ನವನ್ನುಂಡು